ಕುಂಬಾರ ಬಾಲವ ಹುಬ್ಳಿ ಒಳಗ ಎರಡು ಮಕ್ಕಳು ಹಿಡಿದಿಲ್ಲ ಗುರುವಿನ ಭಕ್ತಿ ಮಾಡಿ. ಎರಡು ಮಕ್ಕಳು, ಎರಡು ಮಕ್ಕಳ ಹೆಸರ ಸಣ್ಣ ಸಿದ್ಧಾರೂಢ ಸಿದ್ಧಾರೂಢ ಹೆಸರು ಸಿದ್ಧಾರಣ್ಯ ಹೆಸರ. ಹೌದು, ಅಪಾರವಾದ ಗುರುವಿನ ಮ್ಯಾಗ ಪ್ರೇಮ, ಅಪಾರವಾದ ಗುರುವಿನ ಮ್ಯಾಗ ಶಕ್ತಿ. ನನಗ ಗುರು ಸೇವೆ ಮಾಡಿ ಎರಡು ಮಕ್ಕಳು ಹುಟ್ಟಾವಂದ್ರ ಗುರುವಿನ ಹೆಸರು ಇಡಬೇಕಂತ ಹೇಳಿ ಸಣ್ಣ ಸಿದ್ಧಾರೂಢ ದೊಡ್ಡ ಸಿದ್ಧಾರೂಢ. ಹೌದು ಹೌದು, ಇಟ್ಟಳು ಆರಾರು ಏಳು ವರ್ಷದ ಮಕ್ಕಳು ಆಡ್ಕೋತ ಆಡ್ಕೋತ ಹೋಗಿ ಕೆರೆಯಾಗಿ ಬಿದ್ದು ಸತ್ತು. ಎರಡು ಎರಡು ಕೂಸ್ ಕೆರೆಯಾಗಿ ಬಿದ್ದು ಸತ್ತು. ಹೌದು, ಎಲ್ಲ ಪೊಲೀಸ್ ಫೋಜಾರ ಸಾಹೇಬರು ಬಂದು ಕೇಸಿದ್ದು ಕೃಷಿ ಒಳಗೆಲ್ಲ ಭಾರಿ ಜಿಡ್ಡ ಅದು ಎಲ್ಲ ಹಾಕಿ ಕೇಸಿಂದ ಕುದ್ರಿ ಸರಿಗೆ ತಿರುಗಾಡ್ಸಿದ್ರು ಎಲ್ಲ ಕಟ್ಟಿ ಒಳ ಕೂಸಿ ಎದ್ದು. ಹೌದು ಹೌದು, ಕೂಸಿ ಎದ್ದು ಮ್ಯಾಗ ತಂದು ಕೂಸಿನ ಹಣ ಹಾಕಿದ್ರು. 10,000 ಜನ ಕೂಡ್ತು ಹುಬ್ಳ್ಯಾಗ. ಏ ಬಾಳವ ಗುರುವಿನ ಭಕ್ತಿ ಮಾಡಿ ಎರಡು ಮಕ್ಕಳು ಹಿಡಿದೀವಿ ಆಡ್ಕೋತ ಆಡ್ಕೋತ ಹೋಗಿ ಎರಡು ಕೂಸು ಬರ್ತಾವ ಅಂತ ಹೇಳಿ ಆ ಬಾಳವ ಎರಡು ಕೂಸು ತೊಡಿ ಮ್ಯಾಗ ಹಾಕೊಂಡು ದುಃಖ ಮಾಡ್ತಾಳ. 10,000 ಜನ ಕೂಡ್ಯಾದ ಸಿದ್ಧಾರೂಢ ಗುರುವಿನ ಭಕ್ತಿ ಮಾಡಿ ಹಡದಾಳ. ಎಂತ ಆಕಿನ ಹಣಿಬಾರ ಕೇಳಿ ಮಂದಿ ದುಃಖ ಮಾಡ್ತಿತ್ತು. ಅವಾಗ ಇಂತ ಹಿರಿಯರು ಹೇಳಿದ್ರು, ಏ ಕೂಸುಗಳಿಗೆ ಹಂಗೆ ಮಣ್ಣು ಮಾಡೋದು ಬೇಡ್ರಿ, ಅವರು ಗುರುವಿ ಕರೆಸಿರಿ. ಹೌದು, ಗುರುವಿಗೆ ಕರೆಸಿ ಆ ಬಾಳವನ ಮಕ್ಕಳಿಗೆ ಧನ್ಯ ಮಾಡು ಅಂತ ಹೇಳಿ ಆ ಗುರುವಿ ಕರೆಸ್ತಾರ. ಕೈಲಾಸ ಆಶ್ರಮದೊಳಗಿದ್ರು ಯಾರು ಸಿದ್ಧಾರೂಢಪ್ಪ. ಹೌದು, ಬಾಳವನ ಮಕ್ಕಳು ಎಂದು ತಿರ್ಕೊಂಡಾರ್ರಿ ಅಂತ ಹೇಳಿದ್ರು. ಮನುಷ್ಯ ಹೋಗಿ ಅಪ್ಪ ಕೈಯಾಗ ಬೆತ್ತ ತಗೊಂಡು ಎಲ್ಲಿಗೆ ಬಂದ, ಕೆರಿಗೆ ಬಂದ್ರು. ಹೌದು, ಕೆರಿಗೆ ಬಂದ ಸಿದ್ಧಾರೂಢ ತನ್ನ ಶಿಶು ಮಕ್ಕಳ ಮಕ್ಕಳು ತೀರ್ಕೊಂಡವ ಹೋಗುತ್ ಬರುತ್ತಾನ ಹಾಕಿ ಎರಡು ತೊಡಿ ಮೇಲೆ ಕೂಸ್ ಹಾಕೊಂಡು ದುಃಖ ಮಾಡ್ತೀವಿ. ಹೌದು ಹೌದು, ಅವ ಬಂದು ನಿಂತ, ಬಂದು ನಿಂತು ಕೂಡಲೇ ಮತ್ತೆ ಕಿಗಿ ಹೊಟ್ಟಾಗ ಕಿಚ್ಚದಕ್ಕೆ ಹೆಚ್ಚಿಗೆ ಯಾರಿಗೆ ಬಾಳ. ಹೌದು, ಎರಡೂ ಕೂಸಿನ ಹಣ ನೆಲದ ಮ್ಯಾಗ ಹೋಗದು ಓಡಿ ಹೋಗಿ ಸಿದ್ಧಾರೂಢ ಮುಂದೆ ಅಡ್ಡ ಬಿದ್ದಳು. ಅಪ್ಪ ನೀ ಕೊಟ್ಟಿ ನೀ ಮತ್ತ ವೈದಿ. ಹೌದು ಹೌದು, ಏ ತೋಡಿ ಹಿಂಗ ದುಃಖ ಮಾಡ್ತಾಳ. ಸಿದ್ಧಾರೂಢರ ಪಾದ ಬಿಡ್ಲಿಲ್ಲ. ಅವಾಗ ಹೇಳ್ತಾರ ಸಿದ್ಧಾರೂಢಪ್ಪ ಅವರು ತ್ರಿಕಾಲದ ಜ್ಞಾನಿ ದೀನ ದಯಾಳು ಭಕ್ತ ವಚ್ಚಲ. ಹೌದು ಹೌದು, ಸಿದ್ಧಾರೂಢರು ಬಾಳವ ನಿನಗ ಮಕ್ಕಳು ಬೇಕೋ ಏನ ನಾ ಬೇಕು, ಮಕ್ಕಳು ಬೇಕೋ ಏನ ನಾ ಬೇಕು ಅಂತ ಕೇಳಿದ್ರ ಅವಾಗ ನೀನೇ ಬೇಕು ನನಗಂದ. ಹೌದು ಹೌದು ಹೌದು, ಅಂದ ಕೂಡಲೇ ಹಣಿದಾಗ ಇವತ್ತಿ ಹಚ್ಕೊಂಡು ಬಂದಿದ್ದ ಯಾರು ಸಿದ್ಧಾರೂಢ. ಹೌದು, ಯಾವಾಗ ನೀನೇ ಬೇಕ ಅಂದಾಕಿನ ಬಾಯಿ ಒಳಗೆ ಶಬ್ದ ಬಂತು, ಏ ನಿನ್ನ ಮಕ್ಕಳು ಯಾರು ಸತ್ತಿಲ್ಲ ಅಂತೇಳಿ ಹಣಿ ಮ್ಯಾಗಿದ್ದು ಇವಸ್ ಹಿಂಗ ತನ್ನ ಬಾಯಿ ತನ್ನ ಕೈಲೆ ತೆಗೆದು ಎರಡೂ ಮಕ್ಕಳಿಗೆ ಹಚ್ಚಿದ್ರ ಎರಡೂ ಮಕ್ಕಳು ಶಿವ ಶಿವ ಅಂತೇಳಿ ಎದ್ದು ಕುತ್ತು ಕೆರಿ ಮ್ಯಾಗ ಎದ್ದು ಕುತ್ತು ಎರಡೂ ಮಕ್ಕಳು. ಹೌದು 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 ಹೌದು, ಏನ್ ಹೇಳ್ಬೇಕಯ್ಯದ ನಿಮಗ, ಗುರವಿನಿಂದ ಬಂಧುಗಳಂತೆ ನಿನ್ನ ಪ್ರಾಣ ಹೋದದು ಪ್ರಾಣ ತರ್ಲಕ್ಕ ಹೊಳ್ಳಿ ಯಾರಂದ್ರ ಗುರುನಾಥ ಅದಾನ. ಹೌದು, ಮಂದಿ ಮಕ್ಕಳು ಬಂದು ಹಾಡಾಡಿ ಅತ್ತು ಹೋಗ್ತಾರ, ನಿನಗ ಯಾರು ಆ ಕೃಷಿಗೆ ನಿನಗ ನಿನ್ನ ಪುನಾರಪ್ಪಿ ಜನ್ಮ ತರಂತ ಶಕ್ತಿ ಯಾರಲ್ಲಿ ಇರೋದಿಲ್ಲ. ಹೌದು ಹೌದು ಹೌದು, ಅದು ಎಲ್ಲಿ ಶಕ್ತಿ ಅದಂದ್ರ ಗುರುವಿನಲ್ಲಿ ಶಕ್ತಿ ಅದ. ಅದ ಅದಕ್ಕ ಎಲ್ಲಾರು ಮಹಾತ್ಮರು ಏನ್ ಹೇಳ್ಕೊತ ಬಂದಾರ, ಗುರುವಿನ ಮಾಡ್ಕೋರಿ, ಗುರುವಿನ ಮಾಡ್ಕೋರಿ, ಗುರುವಿನ ಮಕ್ಕಳಾಗ್ರಿ, ಜಗತ್ತದೊಳಗ ನಿನ್ನ ನಾಮ ಅಮರು ಉಳಿತ, ಅಂತ ಶಕ್ತಿ ಅದ ಅನ್ನಂತ ಮಾತು ಹೇಳಿ ಈಗ ನಮ್ಮ ಮಾಸ್ತರ್ ಅವರು ಬಹಳ ಚಂದ ಹೇಳ. ಹೌದು, ಆ ನಮ್ಮ ಚಿಮರಾಯ್ ರಂಗಸಿದ್ಧ ಚಿಮರಾಯ್ ನೃತ್ಯ ಅನ್ನೋನ್ ಕೇಳ್ಯಾರ. ಯಾರ್ ಕೇಳ್ಯಾರಿ, ನಿಮ್ಗೆಲ್ಲ ಗೊತ್ತೇ ಅದ ಹೇಳ್ರಿ ನೀವೇ. ಅದೇ ರಂಗಸಿದ್ಧ ಮುತ್ಯ ನಿಮಗ್ ಗೊತ್ತೇ ಅದಲ್ಲ, ಗುಡ್ಡಕ್ ಮುತ್ಯನ ಕಾರ್ಯಕ್ಕೆ ಹೋಗಿದ ಅವ ರಂಗ್ ಹೋಯ್ತಿದ್ದ, ಒಂದ್ ಮೂಡಿದ ರಂಗ್ ಅಂಶಿದ್ ಮುತ್ಯ ಕೊಟ್ಟಾನ. ಎರಡು ಹೆಸರು ಒಂದೇ ಇಲ್ಲ, ಅವನ ಹೆಸರು ಸಿದ್ಧಿತ್ತು ಮೊದಲ ರಂಗ ಕೊಟ್ಟ ಗಜಿನ ಅವನಿಗೆ ರಂಗ ಸಿದ್ಧ ಅಂತ ಹೇಳಿ ಹೆಸರು ಬಿದ್ದವ. ಅವರು ಬೀಗರವರು, ಇವನು ಬಂದ್ ಇವ್ರ ಔಷಿಕ ಅಲ್ಲ, ಅವರು ಅಮೋಘಸಿದ್ದನ ಔಷಿಕ ಅಲ್ಲ, ಅಮೋಘಸಿದ್ದನ ನಡ್ತಂದವ್ರು. ಅವ್ರ ಮೇಲೆ 1,001 ಮಂದಿಯಾಗ 21 ಮಂದಿಯಾಗ ಇಲ್ಲ ಅವರು. ಅವನು ಅವನ ಕಾರ್ಯಕ್ಕೆ ಹೋಗಿ ಅವನ ಕಾರ್ಯಕ್ಕೆ ಹೋದ ಗತಿನ ಅವನ ಕಾರ್ಯ ಸಿದ್ಧ ಮಾಡಿ ಅದು ಒಂದು ಒಂದು ಮೂಲಿದ ರಂಗ ಕೊಟ್ಟಂತ ಹೇಳಿ ಅವನಿಗೆ ರಂಗ ಸಿದ್ಧ ಅಂತ ಹೇಳಿ ಹೆಸರು ಬಿದ್ದ. ಹೌದು ಹೌದು, ಇಷ್ಟೇ. ಮತ್ತೆ ಇದಕ್ಕಿಂತ ಹೆಸರು ನಿಮ್ಗೆ ಏನು ಗೊತ್ತಿತ್ತಂದ್ರೆ ಹೇಳಿ, ಅದಕ್ಕೇನು ತಪ್ಪಿಲ್ಲ, ಅವರು ನಡ್ತಂದವ್. ಅದಕ್ಕ ನಿಮಗೆ ಇನ್ನೊಂದು ಕೇಳುದ ಏನದ, ಗುರು ಇಲ್ಲದೆ ನೀ ಹೆಸರು ಮಾಡ್ಕೊಂಡಿ, ಗುರು ಇಲ್ಲದೆ ಶಿಷ್ಯರು ಹೇಳ್ತೀನಿ ಅಂತ ಹೇಳಿರಿ ಮಾಸ್ತರ. ಹೌದು, ಗುರು ಇಲ್ಲಾರದೆ ನಿನಗೆ ಮುಕ್ತಿ
ಭಕ್ತಿ ಸಾಹಿತ್ಯ ಯಾ ಶಿಷ್ಯಾಗಿ ಸಿಕ್ತು ಎಲ್ಲಿ ಸಿಕ್ತು? ಗುರುನೇ ಇರಬಾರ್ದು ಅವನಿಗೆ, ಮುಕ್ತಿ ಸಾಹಿತ್ಯರಿ ಅವನಿಗೆ ಆಗಿರ್ಬೇಕು. ಅನಂತ ಮಾತ ನಿಮಗೆ ಹೇಳುದ, ಮತ್ತ ತುಕಾಪುರಾಯ ಸಂಗಮನಾಥನ ಮುರಿಯೊಳಗೆ ಗುರುವಿನ ಹೆಸರು ತೋಳಾರದೆ ಹೊಡೆದು ತನ್ನ ಪ್ರಾಣ ಹಾನಿ ಮಾಡ್ಕೊಂಡ. ಹೌದು, ಇದು ಯಾಕಾಯ್ತು ಅನಂತದು ಹೇಳ್ತಾರೆ. ಹೇಳ್ತಾರೆ, ತಾವೆಲ್ಲರೂ ಒಳ್ಳೆ ಭಕ್ತಿ ಪ್ರೇಮ ಶ್ರದ್ಧಾ ಇಟ್ಟು ಕೇಳ್ರಿ, ಬಹಳ ಚಂದ ವಿಷಯ ನಡೆದದ. ಅದಕ್ಕ ಗುರುವಿಂದೆ ಹಾಡುವುದದು ನಾವು. ಯಾವ ಅಮೋಘಸಿದ್ಧನ ಮಕ್ಕಳ ನಾಲ್ಕು ಮಂದಿ, ನಾಲ್ಕು ಮಂದಿ ಹೊಟ್ಟಿದ ಇಪ್ಪತ್ತೊಂದು ಮಂದಿ ಒಳಗೆ ನನ್ನ ಹತ್ತು ಗಣಮತ್ಯ ಹೊಂದ ದೇವರಿಗೆ ಅನ್ನ ಬಿಟ್ಟು ಮಕಣಾಪುರಕ್ಕೆ ಹೋಗಿ ಗುರು ಸೇವಾ ಮಾಡ್ದ. ಗುರುವಿನಲ್ಲಿ ಅವನ ಕಾಲ ಕಳೆದ. ಯಾವ ರೀತಿಯಿಂದ ಗುರು ಸೇವಾ ಮಾಡಿ ಬರ್ತಿದ್ದ ಅನಂತದ ಒಂದು ನಾಲ್ಕು ನುಡಿ ಜಾಲ ಹಾಡಿ ನಮ್ಮ ಸಹ ಕಲಾದ್ರಿ ಪಾಡಿ ಹೋಗ್ತದೆ. ತಾವೆಲ್ಲರೂ ಭಕ್ತಿಯಿಂದ ಕೇಳ್ಬೇಕಂತ ಹೇಳಿ ಇನ್ನೊಮ್ಮೆ ನಿಮಗೇನಂತೀಯ.